हाय फ्रेंड्स, इवत्तु टमोटो हसी गोज्जु माडोदु हेगे अंत हेळ्कोड्तिदीनि। 5 मिनिट्स अल्लि माडबहुदु। अदक्के बेकागिद्दु बेळ्ळुळ्ळि, आयिल् मत्ते टमोटो, ईरुळ्ळि ओंदु 5 रिंद 6 ओन मेणसिनकायि तगोंडिदीनि, ओंदु ईरुळ्ळि 4 टमोटो तगोंडिदीनि, 4 बेळ्ळुळ्ळि हसिरु तगोंडिदीनि चच्चिकोंडिदीनि। ईग बाण्डलियल्लि एण्णे हाकोळ्ळोण, ओंदु 3 टेबल् स्पून् एण्णे हाकोंडिदीनि। ಈಗ ಆಯಿಲ್ ಹೀಟ್ ಆಗಿದೆ, ನಾ 6 ಒಂದು ಮೆಣಸಿನಕಾಯಿ ಹಾಕೊಂಡಿದ್ದೀನಿ। ಈಗ ಇದನ್ನ ಉರ್ಕೊಳ್ಳಿ, ಸ್ಲಿಮ್ ಅಲ್ಲೇ ಉರ್ಕೊಳ್ಳಿ, ತುಂಬಾ ಸ್ಪೀಡ್ ಇಟ್ಕೋಬೇಡಿ, ಸ್ಲೋ ಸ್ಲೋ ಅಲ್ಲಿ ಇಟ್ಕೊಂಡು ಉರ್ಕೊಳ್ಳಿ। ಉರ್ಕೊಂಡಾದ್ಮೇಲೆ ಸೈಡ್ಗೆ ತೆಗೆದು ಇಟ್ಕೊಳ್ಳಿ। ಈಗ ಅದೇ ಆಯಿಲ್ ಅಲ್ಲಿ ಟೊಮೆಟೊ ಹಾಕೊಂಡಿದ್ದೀನಿ, 4 ಟೊಮೆಟೊ ಸಣ್ಣ ಸಣ್ಣದಾಗಿ ಹಾಕೊಂಡಿದ್ದೀನಿ। ಈಗ ಅದನ್ನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು। ಈಗ ಸ್ವಲ್ಪ ಉಪ್ಪು ಹಾಕೊಂಡಿದ್ದೀನಿ, ಟೊಮೆಟೊ ಬೇಗ ಬೇಯಲಿ ಅಂತ ಉಪ್ಪು ಹಾಕೊಂಡಿದ್ದೀನಿ। ಈಗ ಟೊಮೆಟೊ ಬೇಯ್ತಿದೆ, ನಾನು 1 ಮೆಣಸಿನಕಾಯಿ ಹುರಿದು ಇಟ್ಕೊಂಡಿದ್ನಲ್ಲ ಅದನ್ನ ಪುಡಿ ಮಾಡ್ಕೊಂಡಿದ್ದೀನಿ, ಸುಮ್ಮನೆ ಜಜ್ಜಿ ಇಟ್ಕೊಂಡಿದ್ದೀನಿ। 1 ಮೆಣಸಿನಕಾಯಿದು ಇದು 1 ಮೆಣಸಿನಕಾಯಿ ಪುಡಿ ಮಾಡಿ ಇಟ್ಕೊಂಡಿರೋದು। ಈಗ ಟೊಮೆಟೊ ಫ್ರೈ ಆಗ್ತಿದೆ, ಇನ್ನು ಸ್ವಲ್ಪ ಫ್ರೈ ಆಗಲಿ, ಮೆತ್ತಗೆ ಆಗಬೇಕು ಇದೆಲ್ಲ। ಈಗ ಟೊಮೆಟೊ ಫ್ರೈ ಆಗಿದೆ, ನಾನು 1.5 ಕಪ್ ನೀರು ಹಾಕೊಂಡಿದ್ದೀನಿ। ನೀರು ಹಾಕೊಂಡು ಚೆನ್ನಾಗಿ ಕುದಿಸ್ಕೊಂತೀನಿ, ಚೆನ್ನಾಗಿ ಕುದಿಬೇಕು ಟೊಮೆಟೊ। ಈಗ ಟೊಮೆಟೊ ಬೆಂದಿದೆ, ನಾನು ಸ್ಟೌವ್ ಆಫ್ ಮಾಡ್ಕೊಂತಿದ್ದೀನಿ, ತುಂಬ ಡ್ರೈ ಆಗಿಬಿಟ್ಟಿದೆ। ಡಿ ಲಿಕ್ವಿಡ್ ಥರನೇ ಇರಬೇಕು, ತುಂಬ ಡ್ರೈ ಆಗಬಾರ್ದು ಗೊಜ್ಜು ಥರ ಕಿವುಚ್ಕೊಳ್ಳೋಕ್ಕೆ। ಈಗ ಸ್ಟೌವ್ ಆಫ್ ಮಾಡಿಕೊಂಡು ಪ್ಯಾನ್ ಗಾಳಿಗೆ ಇಟ್ಕೊಂಡಿದ್ದೀನಿ ತಣ್ಣಗಿಸಿ। ಈಗ ಗೊಜ್ಜು ತಣ್ಣಗಾಗಿದೆ, ಹಸಿ ಈರುಳ್ಳಿ, 4 ಬೆಳ್ಳುಳ್ಳಿ ಹೆಸಳು ಹಾಕ್ಕೊಂಡಿದ್ದೀನಿ, ಬೆಳ್ಳುಳ್ಳಿ ಚಚ್ಕೊಂಡಿದ್ದೀನಲ್ವ, 4 ಬೆಳ್ಳುಳ್ಳಿ ಹೆಸಳು ಹಾಕ್ತಿದ್ದೀನಿ ಚಚ್ಕೊಂಡಿರೋದು। ಮತ್ತೆ 1 ಮೆಣಸಿನಕಾಯಿ ಪುಡಿ ಮಾಡಿ ಇಟ್ಕೊಂಡಿರೋದು, ಅದು ಹಾಕ್ಕೊಳ್ತಿದ್ದೀನಿ। ಮತ್ತೆ ಸ್ವಲ್ಪ ಉಪ್ಪು ಹಾಕೊಳ್ತಿದ್ದೀನಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ತಿದ್ದೀನಿ। ಈಗ ಇದನ್ನೆಲ್ಲ ಸೇರಿಸಿ ಮಿಕ್ಸ್ ಮಾಡಬೇಕು, ಚೆನ್ನಾಗಿ ಕಿವುಚ್ಕೋಬೇಕು, ಗೊಜ್ಜು ಅಂದರೆ ಕಿವುಚ್ಕೋಬೇಕು, ಚೆನ್ನಾಗಿ ಕಿವುಚ್ಕೊಂಡ್ರೆ ತುಂಬ ಟೇಸ್ಟಾಗಿರುತ್ತೆ। 5 ಮಿನಿಟ್ಸ್ ಅಷ್ಟೇ ಇದು, ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ। ಇದರಲ್ಲಿ ಟೊಮೊಟೊ ಮತ್ತು 1 ಮೆಣಸಿನಕಾಯಿ ಅಷ್ಟೇ ಫ್ರೈ ಮಾಡ್ಕೋಬೇಕು, ಇನ್ನು ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಹಸಿದೆ ಹಾಕಬೇಕು। ನೋಡಿ ಫ್ರೆಂಡ್ಸ್, ರೆಡಿ ಆಯಿತು ಗೊಜ್ಜು, ನೀವು ಟ್ರೈ ಮಾಡಿ, ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ। ಥ್ಯಾಂಕ್ ಯು ಸೋ ಮಚ್, 5 ಮಿನಿಟ್ಸ್ ಅಷ್ಟೇ ಗೊಜ್ಜು, ಮನೇಲಿ ಟ್ರೈ ಮಾಡಿ, ಥ್ಯಾಂಕ್ ಯು।